ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್ ಈ ವಿಡಿಯೋನಲ್ಲಿ ನಾನು ನನ್ನ ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನನ್ನ ಯೂಟ್ಯೂಬಿಂದ ಬಂದಿರೋ ಫಸ್ಟ್ ಪೇಮೆಂಟ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಹಂಚ್ಕೊಡ್ತೀನಿ ಮೊದಲಿಗೆ ಆಕ್ಚುಲಿ ತುಂಬ ಜನ ನನಗೆ ಕೇಳ್ತಾ ಇದ್ರು ನಿಮಗೆ ಹೇಗೆ ಈ ಯೂಟ್ಯೂಬ್ ಮಾಡಬೇಕಂತ ಇಂಟ್ರೆಸ್ಟ್ ಬಂತು ಯೂಟ್ಯೂಬಿಂದ ಮಾನಿಟೈಸೇಷನ್ ಆಗಿದೆಯಾ ಫಸ್ಟ್ ಪೇಮೆಂಟ್ ಬಂದಿದೆಯಾ ಅಂತೆಲ್ಲ ಇದ್ರು ಸೊ ಹಾಗಾಗಿ ನಾನು ಈ ವಿಡಿಯೋನಲ್ಲಿ ಎಲ್ಲನೂ ಹೇಳ್ತೀನಿ ಸೊ ಯೂಟ್ಯೂಬ್ ಹೇಗೆ ಇಂಟ್ರೆಸ್ಟ್ ಬಂತು ಅಂತ ನನಗೂ ಅಷ್ಟು ಸರಿಯಾಗಿ ಜ್ಞಾಪಕ ಇಲ್ಲ ಮೇ ಬಿ ಇನ್ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನಾನು ಸುಮ್ಮನೆ ನನ್ನ ಫ್ರೆಂಡ್ಸ್ಗಳ ಜೊತೆ ಲೈಕ್ ಅವ್ರು ಕುಕ್ ಮಾಡ್ತಾ ಇರುವಾಗ ನಾನು ಆ್ಯಂಕರ್ ಥರ ಮಾತಾಡೋದು ಅವ್ರನ್ನ ಇಂಟರ್ವ್ಯೂ ಮಾಡೋದು ಎಲ್ಲ ಮಾಡಿ ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದೆ ಆಗ ಅಷ್ಟು ಒಳ್ಳೆ ಮೊಬೈಲ್ ಕ್ವಾಲಿಟಿ ಮೊಬೈಲ್ಸ್ ಎಲ್ಲ ಇರ್ತಾ ಇರಲಿಲ್ಲ ಅದಾದ ನಂತರ ಟೂ ತೌಸಂಡ್ ಸೆವೆಂಟೀನಲ್ಲಿ ಸ್ವೀಡನಲ್ಲೇ ಇದ್ದೆ ಇಲ್ಲಿ ಇಂಡಿಯನ್ಸ್ ಎಲ್ಲ ಮಾಡ್ತಾ ಇರೋ ಆ್ಯಕ್ಟಿವಿಟೀಸು ಇಲ್ಲಿ ನೇಚರ್ನ ನಾನು ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬಹುದಲ್ಲ ಅಂತ ನನಗೆ ಒಂದು ಥಾಟ್ ಬಂತು ಸೊ ಆಗ ಕೂಡ ಟು ತೌಸಂಡ್ ಸೆವೆಂಟೀನಲ್ಲಿ ಇಲ್ಲಿ ನಡೆದಿರುವಂತಹ ದಿವಾಲಿ ಫಂಕ್ಷನ್ಸ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಅಲ್ಲಿ ಆಗ ಮಾಡಿದ್ದು ಡ್ಯಾನ್ಸ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಹಾಕಿದ್ದೆ ಬೇರೆ ಬೇರೆ ಚಾನಲ್ ನೇಮ್ ಇತ್ತು ಆಗ ಸೊ ಅದಾದ ನಂತರ ಟು ತೌಸಂಡ್ ಏಯ್ಟೀನಲ್ಲಿ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡಿದ್ರು ಲೈಕ್ ಅವರು ಒಂದು ಕ್ಯಾಮ್ರ ನನಗೆ ಪ್ರೆಸೆಂಟ್ ಮಾಡಿಬಿಟ್ಟು ನಿನಗೆ ಇಂಟ್ರೆಸ್ಟ್ ಇದೆ ಅಲ್ವಾ ಸೊ ನೀನು ಸ್ಟಾರ್ಟ್ ಮಾಡು ಅಂತ ಎಲ್ಲ ಹೇಳಿ ನನಗೆ ಸಪೋರ್ಟ್ ಮಾಡಿದ್ರು ಆಗ ಒಂದು ಗೋಪ್ರೋ ಕೂಡ ತೆಕ್ಕೊಟ್ಟಿದ್ರು ಸೊ ಆ ಇಂದ ನಾನು ಹಲ್ವಾರು ನ ರೆಕಾರ್ಡ್ ಮಾಡಿದ್ದೆ ಆಗ ನಾವು ಗೆ ಹೋಗಿದ್ವಿ ಆ ನೆಲ್ಲ ನಾನು ಕಂಪ್ಲೀಟ್ ವ್ಲಾಗ್ ರೆಕಾರ್ಡೆಲ್ಲ ಮಾಡಿದ್ದೆ ಸೊ ಆಗ ಯಾವ ಥರ ಗೊತ್ತಿತ್ತು ಆ ಥರ ಮಾಡಿದ್ದೆ ನಾನು ಅದಾದ ನಂತರ ನಾವು ಗೋವಾಗ ಹೋಗಿದ್ವಿ ಆಗೂ ಕೂಡ ನಾನು ಗೋವಾನಲ್ಲಿ ರೆಸಾರ್ಟ್ ಆಗಲಿ ಬೀಚ್ ಆಗಲಿ ಎಲ್ಲಾನು ಕಂಪ್ಲೀಟ್ ವೀಡಿಯೋ ಮಾಡಿಕೊಂಡಿದ್ದೆ ಕೆಲವೊಂದನ್ನ ಅಪ್ಲೋಡ್ ಕೂಡ ಮಾಡಿದ್ದೆ ಕೆಲವೊಂದನ್ನ ಅಪ್ಲೋಡ್ ಅದಾದ ನಂತರ ನಾವು ಬೆಂಗ್ಳೂರಿಗೆ ವಾಪಸ್ ಬರಬೇಕಾಯ್ತು ಆಮೇಲೆ ಪ್ರಯಾರಿಟೀಸ್ ಚೇಂಜ್ ಆಗ್ತಾ ಹೋಯ್ತು ಬೇರೆ ಬೇರೆ ಲೈಫ್ ಅಲ್ಲಿ ಹಲ್ವಾರ್ಹ್ ಥಿಂಗ್ಸ್ ಕಮ್ ಅಪ್ ಈ ಇಂಟ್ರೆಸ್ಟ್ ಏನು ಹೇಳ್ತಾರೆ ಬಿಡ್ತು ನಿಮ್ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ ಆಫೀಸ್ಗೆ ಹೋಗಬೇಕಾಗಿತ್ತು ಸೊ ಹೀಗೆ ಹಲವಾರು ಥಿಂಗ್ಸ್ ಬಂದಿತ್ತು ಸೊ ಇದನ್ನು ನಾನು ಪಾಸ್ ಮಾಡಿದ್ದೆ ಟ್ವೆಂಟಿ ಟ್ವೆಂಟಿಗಿಂತ ಮುಂಚೆ ಈ ಟಿಕ್ ಟಾಕ್ ಅನ್ನೋ ಆ್ಯಪ್ ಇತ್ತು ಅದರಲ್ಲಿ ನಾನು ಸಿಕ್ಕಾಪಟ್ಟೆ ವೀಡಿಯೋಸ್ ಇದ್ದೆ ಲೈಕ್ ಡೈಲಾಗ್ಸ್ ವಾಯ್ಸ್ ಕೊಡೋದಾಗಿರಲಿ ಓನ್ ವಿಡಿಯೋಸ್ ಮಾಡೋದಾಗಿರಲಿ ಆಗ ಕೂಡ ನಮ್ಮ ಮನೆಯಲ್ಲಿ ಯಾರೂ ಏನೂ ಹೇಳ್ತಾ ಇರಲಿಲ್ಲ ಸೊ ಅವಳಿಗೆ ಇಂಟ್ರೆಸ್ಟ್ ಏನೋ ಮಾಡ್ಕೊತಾಳೆ ಅಂತ ಇದ್ದರು ಆ ಥರ ಟ್ವೆಂಟಿ ಟ್ವೆಂಟಿನಲ್ಲಿ ಸ್ವಲ್ಪ ಟೈಮ್ ಸಿಕ್ತು ಯಾಕಂದರೆ ಕೋವಿಡ್ ಟೈಮು ವರ್ಕ್ ಫ್ರಮ್ ಹೋಮ್ ಇತ್ತು ಸೊ ಆಗ ನಾನು ಯಾಕೆ ಇನ್ನು ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಕ್ರಿಯೇಟ್ ಮಾಡುವಾಗ ನನಗೆ ಗೊತ್ತಿರಲಿಲ್ಲ ನಾನು ಇಂಡಿಯಾನಲ್ಲಿದ್ದೆ ನಾನು ಯಾವ ಥರ ಕಂಟೆಂಟ್ ಕೊಡಬಹುದು ಅನ್ನೋದು ಗೊತ್ತಿರಲಿಲ್ಲ ಬಟ್ ಏನಾದರೂ ಮಾಡಬೇಕು ಕ್ರಿಯೇಟಿವ್ ಆಗಿ ಅನ್ನೋದು ಮಾತ್ರ ತಲೆಯಲ್ಲಿ ಚಾನಲ್ ನೇಮ್ನ ನಾನು ಏನಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ವ್ಲಾಗ್ಸ್ ಅಂತ ನಾನು ಡಿಸೈಡ್ ಮಾಡಿಕೊಂಡೆ ನಮ್ಮ ಅಂದರೆ ನಮ್ಮ ಕೂಡ ಆಗುತ್ತೆ ಮತ್ತೆ ನನ್ನ ಹಸ್ಬೆಂಡ್ ನೇಮ್ ನಂದು ನಂದು ನ ತೊಗೊಂಡ್ಬಿಟ್ಟು ನನ್ನ ನೇಮ್ ಮದುದು ಮ ತಗೊಂಡ್ಬಿಟ್ಟು ನಮ್ಮ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಆಗ ವಿಡಿಯೋ ಮಾಡೋದು ಅದಕ್ಕೆ ನನ್ನ ತಮ್ಮ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದ ಅವನೇ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದ ನಾನು ವಾಯ್ಸ್ ಕೊಡ್ತಾ ಇದ್ದೆ ಆಮೇಲೆ ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಅತ್ತೆ ಮಾವ ಆಗಲಿ ಏನಕ್ಕೆ ಇದೆಲ್ಲ ವೀಡಿಯೋ ಮಾಡ್ತೀಯ ಏನಕ್ಕೆ ಬೇಕು ನಿನಗೆ ಅಂತ ಎಲ್ಲ ಯಾವತ್ತೂ ಹೇಳಲಿಲ್ಲ ಸೊ ನನ್ನ ಇಂಟ್ರೆಸ್ಟ್ಗೆ ಎಲ್ಲರೂ ಪ್ರೋತ್ಸಾಹ ಮಾಡಿದ್ರು ನನ್ನ ಹಸ್ಬೆಂಡ್ ಮೇನ್ ಮೈ ಸಪೋರ್ಟ್ ಸಿಸ್ಟಮ್ ಅವರು ನನಗೆ ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ನಾನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆಗ ಹಲ್ವಾರು ವೀಡಿಯೋಸ್ ಮಾಡ್ತಾ ಇದ್ದೆ ಲೈಕ್ ನಾನು ಫ್ರಂಟ್ ಕ್ಯಾಮ್ರಾ ಬರ್ತಾ ಇರಲಿಲ್ಲ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಕುಕ್ಕಿಂಗ್ ಆಗಲಿ ಆಮೇಲೆ ಕೆಲವೊಂದು ರಿವ್ಯೂಸ್ ಆಗಲಿ ಸಾರಿ ರಿವ್ಯೂಸು ಆರ್ನಮೆಂಟ್ಸ್ ರಿವ್ಯೂಸು ಹೀಗೆ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾನೇ ಇದ್ದೆ ಈ ಒಂದು ಯಾವುದು ಲೈಕ್ಸ್ ಬರ್ತಾ ಇರಲಿಲ್ಲ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ ಬಟ್ ನಾನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ ಯಾಕಂದರೆ ಇದು ನನಗೆ ಇಷ್ಟ ಆಗ್ತಾ ಇತ್ತು ವೀಡಿಯೋ ಮಾಡೋದಾಗಲಿ ಏನಾದರೂ ಥಿಂಕ್ ಮಾಡಿ ಡಿಫ್ರೆಂಟಾಗಿ ವೀಡಿಯೋ ಮಾಡೋದು ಅದನ್ನು ಎಡಿಟ್ ಮಾಡೋದು ಐ ಯುಸ್ಟ್ ಟು ಲೈಕ್ ದಿಸ್ ವೆರಿ ಮಚ್ ಸೊ ಹಾಗಾಗಿ ಅದನ್ನು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೆ ಸೊ ಸುಮಾರು ವರ್ಷ ಆಯಿತು ಆಮೇಲೆ ಮತ್ತೆ ನಾವು ವಾಪಸ್ಸು ಸ್ವೀಡನ್ನಿಗೆ ಬಂದ್ವಿ ಅದಾದ ನಂತರ ನನ್ನ ವೀಡಿಯೋಸ್ ನಾನು ಕಂಟಿನ್ಯೂ ಮಾಡ್ತಾನೇ ಇದ್ದೆ ನಂತರ ಲಾಸ್ಟ್ ಇಯರು ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದು ಲಾಸ್ಟ್ ಇಯರ್ ಆಫ್ಟರ್ ತ್ರೀ ಫೋರ್ ಇಯರ್ಸ್ ಆದಮೇಲೆ ನನಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರು ದಟ್ ವಾಸ್ ಮೈ ಫಸ್ಟ್ ಮೈಲ್ ಸ್ಟೋನ್ ಐ ವಾಸ್ ವೆರಿ ಹ್ಯಾಪಿ ಅದಾದ ನಂತರ ಈ ವರ್ಷ ನಾನು ಮಾಡ್ತಾ ಇರೋ ಶಾರ್ಟ್ಸ್ ಎಲ್ಲ ಜನಕ್ಕೆ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ವೀವ್ಸ್ ಎಲ್ಲ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನ್ನ ಒಂದು ಶಾರ್ಟ್ಸ್ ಮೋರ್ ದ್ಯಾನ್ ತ್ರೀ ಮಿಲಿಯನ್ ಹೋಗಿದೆ ಒಂದು ಎರಡು ಮೂರು ಶಾರ್ಟ್ಸ್ ಮೋರ್ ದ್ಯಾನ್ ಟೂ ಮಿಲಿಯನ್ ಹೋಗಿದೆ ಹಲ್ವಾರು ಶಾರ್ಟ್ಸ್ ಮೋರ್ ದನ್ ಲಕ್ಷ ಹೋಗಿಬಿಡ್ತು ಸಬ್ಸ್ಕ್ರೈಬರ್ಸ್ ಕೂಡ ಟಕ ಟಕ ಟಕಟಕ ಅಂತ ಇನ್ಕ್ರೀಸ್ ಮಾಡಿದರು ಎಲ್ಲರಿಗೂ ನನ್ನ ನಾನು ಮಾಡ್ತಾ ಇರೋ ವೀಡಿಯೋ ಇಷ್ಟ ಇತ್ತು ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರು ಇವಾಗ ಅರೌಂಡ್ ಫೋರ್ಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಲೈಕ್ ಮಾಡ್ತಾ ಇದ್ದೀರಾ ತುಂಬ ಒಳ್ಳೆ ಕಮೆಂಟ್ಸ್ಗಳು ಬರ್ತಾ ಇದೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಬಟ್ ನಾನು ತಲೆ ಕೆಡ್ಸ್ಕೊತಾ ಇಲ್ಲ ಆಫ್ಟರ್ ಫೋರ್ ಇಯರ್ಸ್ ಆಫ್ ಕಂಟಿನ್ಯೂಸ್ ಎಫರ್ಟ್ಸ್ ನನಗೆ ಇವಾಗ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ ಅನ್ನೋ ತುಂಬ ಸಂತೋಷ ನನಗಿದೆ ಅದಕ್ಕೆಲ್ಲದಕ್ಕೂ ಕಾರಣ ನೀವುಗಳೇ ನೀವು ಇಷ್ಟಪಡ್ತಾ ಇದ್ದೀರಾ ಸೊ ಹಾಗಾಗಿ ನನಗೆ ಇನ್ನೂ ಮೋಟಿವೇಟ್ ಆಗ್ತಾ ಇದೆ ಇನ್ನು ಮೋರ್ ವೀಡಿಯೋಸ್ ಮಾಡೋದಕ್ಕೆ ಅಂತ ಎಲ್ಲ ಸೊ ಇದರಿಂದ ನಾನು ನಿಮಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರೋರು ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ವ್ಯೂಸ್ ಎಲ್ಲ ಬರಲ್ಲ ಸೊ ಕೆಲವೊಬ್ಬರಿಗೆ ಲೈಕ್ ಒನ್ ನೈಟಲ್ಲಿ ಅವ್ರದ್ದು ಒಂದು ಹಿಟ್ ಹಿಟ್ಟಾಗಿಬಿಡುತ್ತೆ ಸೊ ದ್ಯಾಟ್ ಮೆನಿ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾರೆ ಬಟ್ ಯು ಶುಡ್ ನೆವರ್ ಗೀವ್ ಅಪ್ ಅದು ಮಾತ್ರ ನಾನು ಲೈಫಲ್ಲಿ ಕಲ್ತಿರೋ ಪಾಠ ಓನ್ಲಿ ನಾಟ್ ಅಬೌಟ್ ಯೂಟ್ಯೂಬ್ ನಿಮ್ಮ ಲೈಫಲ್ಲಿ ಪರ್ಸ್ನಲ್ ಆಗಿ ಪ್ರೊಫೆಷ್ನಲ್ ಆಗಲಿ ನಿಮ್ ನಿಮಗೆ ಯಾವುದಾದ್ರೂ ಒಂದು ಡ್ರೀಮ್ ಇತ್ತು ಅಂತ ಅಂದರೆ ಸೊ ಸ್ವಲ್ಪ ಪ್ರಯತ್ನ ಮಾಡಿಬಿಟ್ಟು ಇದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ವಾಪಸ್ ಹಿಂದಕ್ಕೆ ಬರಬೇಡಿ ಜಸ್ಟ್ ಕೀಪ್ ಆನ್ ಪುಟಿಂಗ್ ಎಫರ್ಟ್ಸ್ ಅಂಟಿಲ್ ಯು ರೀಚ್ ಒನ್ ಡೇ ವಿಲ್ ಕಮ್ ಒನ್ ಡೇ ನಿಮ್ದು ಹಾಗೆ ಆಗುತ್ತೆ ಅದು ಈವನ್ ಶ್ರೀಕೃಷ್ಣನು ಹಾಗೆ ಅಲ್ವಾ ಹೇಳಿರೋದು ನಿನ್ನ ಪ್ರಯತ್ನ ನೀನ್ ಮಾಡು ಫಲಾನ ನನಗೆ ಬಿಡು ಅಂತ ಸೊ ನಿಮ್ಮ ಪ್ರಯತ್ನ ನೀವು ಮಾಡಿ ಫಲ ಸಿಕ್ಕೇ ಸಿಗುತ್ತೆ ಪೇಮೆಂಟ್ ಓಕೆ ಸೊ ಐ ಡಿಡ್ ನಾಟ್ ಥಿಂಕ್ ಅಬೌಟ್ ಪೇಮೆಂಟ್ ನನಗೆ ಯೂಟ್ಯೂಬಿಂದ ನನಗೆ ದುಡ್ಡು ಬರುತ್ತೆ ಅಂತ ಎಲ್ಲ ನಾನು ಸ್ಟಾರ್ಟ್ ಮಾಡೇ ಇಲ್ಲ ಇಟ್ ವಾಸ್ ಜಸ್ಟ್ ಮೈ ಇಂಟ್ರೆಸ್ಟ್ ಮೈ ನನಗೆ ಖುಷಿ ಆಗ್ತಾ ಇತ್ತು ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ನನಗೆ ಬಂದಿರೋ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ನಿಮ್ಮ ಜೊತೆ ಇವಾಗ ನಾನು ಹಂಚ್ಕೋತೀನಿ ಮಾನಿಟೈಸೇಷನ್ ಆಗಿ ಮೂರು ತಿಂಗಳಾದಮೇಲೆ ನನಗೆ ಫಸ್ಟ್ ಪೇಮೆಂಟ್ ಬಂತು ಆ್ಯಕ್ಚುಲಿ ಮಾನಿಟೈಸೇಷನ್ ಆದಮೇಲೆ ನಾವು ಆ್ಯಡ್ಸನ್ಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅದಾದಮೇಲೆ ನಮ್ಮದು ಅಡ್ರೆಸ್ ವೆರಿಫೈ ಮಾಡ್ತಾರೆ ನಮ್ಮ ಮನೆಗೆ ಕೋಡ್ ಕಳಿಸ್ತಾರೆ ಆ ಕೋಡನ್ನ ನಾವು ಅಪ್ ಅಪ್ಡೇಟ್ ಮಾಡಬೇಕಾಗುತ್ತೆ ಆ್ಯಡ್ಸನ್ಸ್ ಅಕೌಂಟಲ್ಲಿ ಅದಾದಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ನ ವೆರಿಫೈ ಮಾಡೋದಕ್ಕೆ ಒಂದು ಮಿನಿಮಮ್ ಅಮೌಂಟ್ನ ಅವರು ನಮ್ಮ ಬ್ಯಾಂಕಿಗೆ ಹಾಕ್ತಾರೆ ಅದಾದಮೇಲೆ ನಾವು ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನು ಅಲ್ಲ ಕೂಡ ಅಪ್ಡೇಟ್ ಮಾಡಬೇಕು ಸೊ ಇದೆರಡು ಆದಮೇಲೆ ನಮ್ಮದು ವೆರಿಫಿಕೇಷನ್ ಆಗುತ್ತೆ ಮತ್ತು ಟ್ಯಾಕ್ಸ್ ಡೀಟೇಲ್ಸು ನಮ್ಮ ಡಾಕ್ಯುಮೆಂಟ್ಸ್ ಐ ಡಿ ಪ್ರೂಫ್ಸು ಎಲ್ಲಾನು ನಾವು ಸಬ್ಮಿಟ್ ಮಾಡಬೇಕು ಸೊ ಅದಾದ ನಂತರ ನಮ್ಮ ಅಕೌಂಟ್ ಈಸ್ ರೆಡಿ ಟು ಗೆಟ್ ದ ಪೇಮೆಂಟ್ ಅಂತ ಅರ್ಥ ಸೊ ನನಗೆ ಮೂರು ಆದಮೇಲೆ ಫಸ್ಟ್ ಪೇಮೆಂಟ್ ಬಂತು ನನ್ನ ಫಸ್ಟ್ ಪೇಮೆಂಟ್ ಬಂದು ಇಲ್ಲಿ ಕ್ರೋನ್ಸ್ ಕ್ರೋನ್ಸಲ್ಲಿ ಸ್ವಿಡಿಶ್ ಅಲ್ಲಿ ಬರುತ್ತೆ ಯಾಕಂದರೆ ನಾನು ಬ್ಯಾಂಕ್ ಅಕೌಂಟು ನಾನು ಇರೋದು ಎಲ್ಲ ಇರೋದ್ರಿಂದ ನನ್ನ ಫಸ್ಟ್ ಪೇಮೆಂಟು ಸಾವಿರದ ಇನ್ನೂರ ಐವತ್ತು ಕ್ರೋನ್ಸ್ ಸೊ ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂದ್ರೆ ಅರೌಂಡ್ ಹತ್ತು ಸಾವಿರ ಐ ಎನ್ ಆರ್ ಆಗುತ್ತೆ ಸೊ ಐಮ್ ಸೋ ಥ್ಯಾಂಕ್ಫುಲ್ ಫಾರ್ ಎವ್ರಿಬಡಿ ಹೂ ಆರ್ ಸಪೋರ್ಟಿಂಗ್ ಮೀ through ಕಮೆಂಟ್ಸ್ ಥ್ರೂ ಲೈಕ್ಸ್ ಆ್ಯಂಡ್ ಆಲ್ ಆಮೇಲೆ ಐ ಥ್ಯಾಂಕ್ಫುಲ್ ಫಾರ್ ಮೈ ಫ್ಯಾಮಿಲಿ ಮೈ ಹಸ್ಬೆಂಡ್ ಎಸ್ಪೆಷಲಿ ನಾನು ನನ್ನ ಫಸ್ಟ್ ಪೇಮೆಂಟ್ನ ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಚಿಕ್ಕದಾಗಿ ಗಿಫ್ಟ್ ತಗೊಂಡು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಗಿಫ್ಟ್ ತಗೊಂಡು ಕೂಡ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದಮೇಲೆ ಕೆಲವು ಸಬ್ಸ್ಕ್ರೈಬರ್ಸ್ನ ನಾನು ಆಯ್ದುಕೊಂಡು ಗಿಫ್ಟನ್ನ ಕಳಿಸ್ತೀನಿ ಅಂತ ಸೊ ಖಂಡಿತವಾಗ್ಲೂ ನಾನು ಐವತ್ತು ಸಾವಿರ ಮೈಲ್ ಸ್ಟೋನ್ ದಾಟಿದ ಮೇಲೆ ಎಲ್ಲರಿಗೂ ನಾನು ಆಗೋದಿಲ್ಲ ಸೊ ಫ್ಯೂ ಸಬ್ಸ್ಕ್ರೈಬರ್ಸ್ನ ನಂಚೂ ನನ್ನ ಕಡೆಯಿಂದ ಒಂದು ಪುಟಾಣಿ ಗಿಫ್ಟ್ ನ ಕಳಿಸೋ ಪ್ರಯತ್ನ ನಾ ಮಾಡ್ತೀನಿ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಎವ್ರಿಬಡಿ ಹೂ ಆರ್ ಸಪೋರ್ಟಿಂಗ್ ಮೀ ಈ ವಿಡಿಯೋ ಇಂದ ಈ ಹಲವಾರು ಜನಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಗಬಹುದು ಸೊ ದಟ್ ಲೈಕ್ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು ಮಾಡಲೋಬೇಡೋ ಅಂತ ಇರೋರಿಗೆ ಮೋಟಿವೇಟ್ ಆಗಲಿ ಅಂತ ನಾನು ನನ್ನ ಕಂಪ್ಲೀಟ್ ಸ್ಟೋರಿನ ಶೇರ್ ಮಾಡಿದ್ದೀನಿ ಫಸ್ಟ್ ನನ್ನ ಯೂಟ್ಯೂಬ್ ಜರ್ನಿ ಇನ್ನೂ ಲಾಂಗ್ ಹೋಗ್ಬೇಕಂತ ನನಗೆ ಇಷ್ಟ ಇದೆ ಇನ್ನೂ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಇನ್ನೂ ಕ್ರಿಯೇಟಿವ್ ವೀಡಿಯೋಸ್ ಮಾಡಬೇಕು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಬೇಕು ಮೀನ್ಸ್ ಟ್ರಾವೆಲ್ ಬ್ಲಾಗ್ಸ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಧನ್ಯವಾದಗಳು ಬಾಯ್